ಫಾದರ್ ಮುಲ್ಲರ್ ಚಾರಿಟಬಲ್ ಸಂಸ್ಥೆಗಳ ಘಟಕವಾಗಿರುವ ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಜೆನೆಸಿಸ್ ಫರ್ಟಿಲಿಟಿ ಕ್ಲಿನಿಕ್ ಉದ್ಘಾಟನೆಗೊಂಡಿತು। ಜೆನೆಸಿಸ್ ಫರ್ಟಿಲಿಟಿ ಕ್ಲಿನಿಕ್ ಉದ್ಘಾಟನೆಯನ್ನ ಫಾದರ್ ಮುಲ್ಲರ್ ಸಂಸ್ಥೆಯ ನಿರ್ದೇಶಕರಾದ ರಿಚರ್ಡ್ ಅಲೂಷಸ್ ಕುವೆಲೋ ಅವರು ನೆರವೇರಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂತಾನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಜೆನೆಸಿಸ್ ಫರ್ಟಿಲಿಟಿ ಕ್ಲಿನಿಕ್ ಒಂದು ಆಶಾ ಕಿರಣವಾಗಿದೆ ಎಂದು ಹೇಳಿದರು। ಇಲ್ಲಿನ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ವೈದ್ಯರಾದ ಡಾಕ್ಟರ್ ಅನಿತಾ ಲಫಾಬಾ ಹಾಗೂ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಪ್ರೇಮಾ ಡಿಕುನಾ ಅವರು ನಡೆಸಿರುವ ಸಂಶೋಧನೆಯ ಪ್ರಕಾರ ಸಂತಾನ ನಿರೀಕ್ಷೆಯಲ್ಲಿರುವ 65-70% ದಂಪತಿಗಳಿಗೆ ಹೋಮಿಯೋಪತಿ ಚಿಕಿತ್ಸೆಯಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗಿರುತ್ತದೆ। ಪ್ರತಿ ಅಹರ ದಂಪತಿಗಳಿಗೆ ಹೋಮಿಯೋಪತಿ ತಜ್ಞ ವೈದ್ಯರಿಂದ ವ್ಯಕ್ತಿಗತ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಎಂದು ಹೇಳಿದರು। ಈ ವಿಭಾಗದಲ್ಲಿ ಮಹಿಳೆಯರ ಸಮಸ್ಯೆಗಳಾದ ಪಿಸಿಓಡಿ, ಗರ್ಭಕೋಶದಲ್ಲಿನ ಗೆಡ್ಡೆ, ಬಿಳಿಸೆರಗು, ಅತಿರಕ್ತಸ್ರಾವ, ಎಂಡಿಮೆಟ್ರೋಸಿಸ್ ಗೆ ಉತ್ತಮ ಗುಣಮಟ್ಟದ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಲಾಗುವುದು। ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗವು ಡಾಕ್ಟರ್ ವಿಲ್ಮಾ ಡಿಸೋಸಾ ಅವರ ನೇತೃತ್ವದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದು ವೈದ್ಯರ ತಂಡವು ಹೊರರೋಗಿ ವಿಭಾಗದಲ್ಲಿ ಬೆಳಿಗ್ಗೆ 8:45 ರಿಂದ ಸಂಜೆ 4ರವರೆಗೆ ಲಭ್ಯವಿರುತ್ತಾರೆ ಎಂದರು। ಜೆನೆಸಿಸ್ ಫರ್ಟಿಲಿಟಿ ಕ್ಲಿನಿಕ್ ಇದರ ಉದ್ಘಾಟನೆ ಫಾದರ್ ಮುಲ್ಲರ್ ಚಾರಿಟಬಲ್ ಸಂಸ್ಥೆಗಳ ಘಟಕವಾಗಿರುವ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯು ಕಳೆದ ಅನೇಕ ವರ್ಷಗಳಿಂದ ಅಂತರಾಳಿಯಲ್ಲಿ ಆರಂಭಗೊಂಡಿದ್ದು 2006 ರಿಂದ ದೇರಳಕಟ್ಟೆಯ ಸುಸಜ್ಜಿತವಾದ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ನಿರಂತರವಾಗಿ ವೈದ್ಯಕೀಯ ಮಕ್ಕಳ ಪ್ರಸೂತಿ ಮತ್ತು ಸ್ತ್ರೀರೋಗ ಶಸ್ತ್ರಚಿಕಿತ್ಸೆ ಚರ್ಮರೋಗ ಮನೋರೋಗ ಚಿಕಿತ್ಸೆಗಳನ್ನು ಒಳಗೊಂಡ ಹೊರರೋಗಿ ವಿಭಾಗ 24/7 ಹೊರರೋಗಿ ವಿಭಾಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಸಮಾಲೋಚನೆ ಫಿಸಿಯೋಥೆರಪಿ ಎಕ್ಸ್ರೇ ಮತ್ತು ಪ್ರಯೋಗಾಲಯ ಸೌಲಭ್ಯಗಳಿಂದ ಆರೋಗ್ಯ ಸೇವೆಯನ್ನು ಒದಗಿಸುತ್ತಾ ಇದೆ। ಇತ್ತೀಚೆಗೆ ಸ್ಪೆಷಾಲಿಟಿ ಕ್ಲಿನಿಕ್ ಕೋವಿಡ್ ಕೇರ್ ಸೆಂಟರ್ ಕೋವಿಡ್ ನಂತರದ ಹೋಮಿಯೋಪತಿ ಚಿಕಿತ್ಸೆ ಮತ್ತು ಸಮಾಲೋಚನೆ ಆನ್ಲೈನ್ ಸಮಾಲೋಚನೆ ಆರೋಗ್ಯ ತಪಾಸಣೆ ಯೋಜನೆ ಉಪಶಾಮಕ ಆರೈಕೆ ಕೇಂದ್ರ ಇಂತಹ ಹೊಸ ಸೌಲಭ್ಯಗಳು ಸೇರ್ಪಡೆಗೊಂಡಿದ್ದು ಗುಣಮಟ್ಟದ ಚಿಕಿತ್ಸೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ। ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೋಷನ್ ಕ್ರಾಸ್ತಾ, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಉಪ ಆಡಳಿತಾಧಿಕಾರಿ ರೋಹನ್ ಡಯಾಸ್, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಇಎಸ್ಜೆ ಪ್ರಭು ಕಿರಣ್, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಸಾ, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಗಿರೀಶ್ ನಾವಡಾ ಯುಕೆ, ಉಪ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ದೀಪಾ ಪಾಯಸ್, ಮಧ್ಯಮ ಸಮಿತಿಯ ಸಹಸಂಯೋಜಕಿ ಡಾಕ್ಟರ್ ಅನುಷಾ ಜಿಎಸ್, ಸ್ತ್ರೀರೋಗ ವಿಭಾಗದ ವೈದ್ಯರ ತಂಡ ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಹೋಮಿಯೋಪತಿ ಚಿಕಿತ್ಸೆಯಿಂದ ಫಲಾನುಭವಿಗಳಾಗಿದ್ದ ಸುಮಾರು 40 ದಂಪತಿಗಳು ತಮ್ಮ ಸಂತೋಷ ಹಾಗೂ ಅನುಭವವನ್ನು ಹಂಚಿಕೊಂಡರು। ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ದೇರಳಕಟ್ಟೆ।